ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅವಲಕ್ಕಿಯಿಂದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಟೀ ಟೈಮ್ಗೆಲ್ಲ ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡಬಹುದು. ಸೊ ಬನ್ನಿ ಫ್ರೆಂಡ್ಸ್, ಈ ಸ್ವೀಟ್ ಅವಲಕ್ಕಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನಾವೀಗ ನೋಡೋಣ. ನಾನಿಲ್ಲಿ ಸ್ವಲ್ಪ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ, ಮತ್ತು ನಾನು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಅದನ್ನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ತಗೊಳ್ಬೇಕು. ನಾನಿಲ್ಲಿ ಚಾಪರಲ್ಲಿ ಚಾಪ್ ಮಾಡಿ ತಗೊಂಡಿದ್ದೇನೆ. ಈಗ ಒಂದು ಪ್ಯಾನನ್ನು ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೇನೆ. ಈ ಆಯಿಲ್ ಅನ್ನೋದು ಚೆನ್ನಾಗಿ ಬಿಸಿ ಆದ್ರ ಮೇಲೆ ಇದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕಿದ್ದೇನೆ. ಈ ಎಳ್ಳನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಚಾಪ್ ಮಾಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಸಹ ನಿಧಾನವಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಸ್ವೀಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದರೆ ಸಾಕು. ಮತ್ತು ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ, ನಮ್ಮ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಕುಕ್ ಆಗಿದೆ. ಈಗ ಇದಕ್ಕೆ ನಾನು ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ನೀವು ತಗೊಳ್ಳುವಾಗ ಫ್ಲ್ಯಾಟ್ ಅವಲಕ್ಕಿ ಇದ್ದರೆ ಅದನ್ನು ತಗೊಳ್ಳಿ, ಯಾಕಂದರೆ ದಪ್ಪ ಅವಲಕ್ಕಿಗಿಂತ ಫ್ಲ್ಯಾಟ್ ಅವಲಕ್ಕಿ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ನನ್ನ ಹತ್ರ ಫ್ಲ್ಯಾಟ್ ಅವಲಕ್ಕಿ ಇಲ್ಲದೇ ಇರೋದರಿಂದ ನಾನು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಈಗ ಈ ಅವಲಕ್ಕಿಯನ್ನು ಸಹ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಾನು ಇದ್ರ ಜೊತೆಯಲ್ಲಿ ಸ್ವಲ್ಪ ಖಾರದ ಪುಡಿಯನ್ನು ಆ್ಯಡ್ ಮಾಡಿದ್ದೇನೆ. ಸ್ವೀಟ್ ಜೊತೆಯಲ್ಲಿ ಸ್ವಲ್ಪ ಖಾರ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ಈಗ ಇದು ಫ್ರೈ ಆಗಿದೆ. ಈಗ ನಾನು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ಅವಲಕ್ಕಿ ಜೊತೆಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಮತ್ತು 1 ಟೇಬಲ್ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸಹ ತಗೊಂಡಿದ್ದೇನೆ. ಅವಲಕ್ಕಿ ಸ್ವಲ್ಪ ತಣ್ದ್ರ ಮೇಲೆ ನಾವು ಇದನ್ನು ಅವಲಕ್ಕಿಗೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ನೋಡಿ, ಈಗ ಅವಲಕ್ಕಿ ಸ್ವಲ್ಪ ತಣ್ದಿದೆ. ನಾವು ಕೈಯಲ್ಲಿ ಮುಟ್ಬೋದು, ಅಷ್ಟೇ ಬಿಸಿ ಇರೋದು. ಈಗ ನಾವು ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡೋಣ. ಈಗ ನಾನು ತೆಗೆದಿಟ್ಟಿರುವಂಥ ಕಾಯ್ತುರಿ ಮತ್ತು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಬೆಲ್ಲವನ್ನು ನೋಡಿ, ನೀವು ಸ್ವೀಟ್ ನೋಡಿ ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ. ಇದನ್ನು ನಾವು ಕೈಯಲ್ಲೇ ಮಿಕ್ಸ್ ಮಾಡೋದು ಒಳ್ಳೆಯದು, ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ನಮ್ಮ ಅವಲಕ್ಕಿ ಎಲ್ಲ ಒಳ್ಳೆ ಸಾಫ್ಟಾಗಿ ಬರುತ್ತೆ. ನಾವು ಇದಕ್ಕೆ ಎಳ್ಳು ಮತ್ತು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ನೀವು ಒಮ್ಮೆ ಆದರೂ ಹೀಗೆ ಮಾಡಿ ನೋಡಿ. ಟೀ ಟೈಮ್ಗೆಲ್ಲ ಬೇಗನೆ ನಾವು ಇದನ್ನು ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಲ್ಲಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದರೆ ಎಲ್ಲ ಕಡೆ ಮಿಕ್ಸ್ ಆಗೋದಿಲ್ಲ. ನೋಡಿ, ನಮ್ಮ ಸ್ವೀಟ್ ಅವಲಕ್ಕಿ ಇಲ್ಲಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಸ್ವಲ್ಪ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಅದರ ಹತ್ತಿರವಿರೋ ಬೆಲ್ಲೈಕನನ್ನು ಸಹ ಕ್ಲಿಕ್ ಮಾಡಿ. ಅದರಲ್ಲಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ ಯು.